ಶರಣ್ ಸರ್, ನಾನು ವೆಲ್ಕಮ್ ಬ್ಯಾಕ್ ಹೇಳಲ್ಲ, ಯಾಕೆಂದರೆ ಆಮೇಲೆ ಇನ್ನೊಂದು ಸ್ವಲ್ಪ ಅನ್ನೋದು ಬೇಡ, ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಮಾತಾಡೋಂಗಿಲ್ಲ, ಅಡಚಣೆಗಾಗಿ ಕ್ಷಮಿಸಿ. ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕಿಟ್ಲೆ. ಚೆನ್ನಾಗಿತ್ತಾ ಅಂತ ಅವ್ರನ್ನ ಕೇಳ್ಬಿಡೋಣ, ಇದು ಈ ಚೆನ್ನಾಗಿತ್ತಾ ಅಂತ ಕೇಳ್ಬಿಡೋಣ. ಓಕೆ, ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕಿಟ್ಲೆ ಬೆತ್ತ ಶರಣ್. ಇದು ಹುಡುಗಿರು ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಯಾಕೆ ಗೊತ್ತಾಯ್ತಲ್ಲ ಕಿಟ್ಲೆ, ಅವನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಲ್ಲಪ್ಪ, ದೊಡ್ಡ ಕಳ್ಳನ್ ಮಾಡಿ ಸುಳ್ಳನ್ ಮಾಡಿ ಎಲ್ಲ ಮಾಡಿ. ಚೆನ್ನಾಗಿ ಗೊತ್ತು, ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಹೊರಗಡೆ ಹೋಗೋಷ್ಟರಲ್ಲಿ ಎರಡು ಪೊಲೀಸ್ ವೇಟಿಂಗ್ ಇಲ್ಲ, ನಾನು ಡೈರೆಕ್ಟಾಗಿ ಇಲ್ಲಿಂದ ಮನೆಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ನನ್ನ ಹೆಂಡತಿಗೆ ಒಂದು ಫೋನ್ ಮಾಡಿ ಒಂದು ಬೇಲ್ ಕೊಟ್ಟು, ಯಾಕಂದ್ರೆ ಕೇಸುಗಳು ಒಂದ್ ಕಡೆಯಿಂದ ಬೀಳಲ್ಲ ಈಗ ನನಗೆ, ರೈಲ್ವೆ ಡಿಪಾರ್ಟ್ಮೆಂಟ್ ಸೆಂಟ್ರಲ್. ರೈಲ್ವೆ ಟ್ರ್ಯಾಕ್ ನಲ್ಲಿ ಈ ಬಿಡಿ ಸರ್, ಏನಿಲ್ಲ ಬಿಡ್ರಿ, ರೈಲ್ವೆ ಟ್ರ್ಯಾಕ್ ಏನಿಲ್ಲ, ರೈಲ್ವೆ ಟ್ರ್ಯಾಕ್ ನಲ್ಲಿ ಹಲೋ ಚೆನ್ನಾಗಿಲ್ಲ, ಸ್ಕಿಪ್. ಏಯ್ ಸಕ್ಕತ್ತಾಗಿದೆ ಇದು, ಸ್ಕಿಪ್ ತುಂಬಾ ಚೆನ್ನಾಗಿದೆ. ಏಯ್ ಇದು ಹೇಳಲೇಬೇಕು ಶರಣ್, ಯಾಕೆ ಗೊತ್ತಾಯ್ತು, ಆಮೇಲೆ ಈ ಕೆಲಸ ಯಾರು ಮಾಡಬೇಡಿ, ಮಾಡೋ ಹೋಗಿದೆ ಅದು ಒಂದು ಒಂದು ಟೈಮ್ ಅಷ್ಟೇ ಅದು. ನೀವು ಬಿಡಿ, ನೀವು ರೈಲೇ ಹತ್ತಲ್ಲ, ರೈಲ್ ಬಿಡೋರು ನಿಮಗೆ ಯಾಕೆ ಹೇಳಿ. ಅದು ನಮ್ಮ ಮನೆಗೂ ಸ್ಕೂಲ್ಗೂ ಒಂದು ರೈಲ್ವೆ ಟ್ರ್ಯಾಕ್ ಇರ್ತಿತ್ತು, ಟ್ರ್ಯಾಕ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಎಲ್ಲ ಹಿಂಗೆ ತಡ್ಕೊಂಡು ಹೋಗೋದು, ಈ ನೆಟ್ಗಳಿರ್ತವೆ ಫುಲ್ ದೊಡ್ಡ ದೊಡ್ಡದು, ಅದೊಂದೊಂದು ಅಲಾಡ್ತಾ ಇರ್ತವೆ ಹಿಂಗಂದ್ರೆ ಒಂದಕ್ಕೆ ಪುಟಕಂತ ಬಂದ್ಬಿಡುತ್ತೆ ಒಂದು ಹೊರಗಡೆ. ಅದು ಒಂದೇ ಒಂದು ಕೆಜಿ ಸಾರ್, ಅದು ಹಿಂಗೆ ನನಗೆ ಎಷ್ಟು ಡೇಂಜರ್ ಅದು ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಚಿಕ್ಕ ವಯಸ್ಸಲ್ಲಿ ಏನೇನೋ ಆಗ್ಬಿಡ್ಬೋದಾಗಿತ್ತಲ್ವ, ಗೊತ್ತಿಲ್ಲ ನಮಗೆ. ಅದನ್ನು ಇದನ್ನ ಮಾಡಿರ್ತಾರೆ, ಅದನ್ನು ಟೈಟ್ ಮಾಡಿರ್ತಾರೆ, ಅದು ಸುಮ್ಮನೆ ಹಿಂಗಂದ್ರೆ ಸುಮ್ಮನೆ ನೋಡ್ಕೊಂಬರೋದು, ಯಾವುದೋ ಒಂದು ಲೂಸ್ ಆಗಿದ್ರೆ ಸ್ವಲ್ಪ ಕೊಳಕೊಳಕ್ ಅಂತ ಇರ್ತವೆ, ಅದನ್ನು ತೆಗೆದ್ರೆ 1 ಕೆಜಿ 2 ಕೆಜಿ ಇರ್ತದೆ ಒಂದು ನೆಟ್ಟದು, ಒಂದು ಬೋಲ್ಟು ಒಂದು ನೆಟ್ಟು, ಅದನ್ನ ಹಂಗೆ ತೊಗೊಂಡು ಸುಮ್ಮನೆ ಬ್ಯಾಗಲ್ಲಿ ಇರಿಸ್ಕೊಂಡು ಕವಣ. ಅವತ್ತು ಹಬ್ಬ ಅಷ್ಟೇ ಸಾಕು, ಇನ್ನ ಡೀಟೇಲ್ ಬೇಡ. ಕಳ್ಳ ಕಳ್ಳ, ಅವತ್ತು ಸಣ್ಣ ಮಟ್ಟದ ಕಳ್ಳ, ಇವತ್ತು ದೊಡ್ಡ ಮಟ್ಟದ ಕಳ್ಳ. ಏನೇಳಿ, ಎಲ್ಲರ ಹೃದಯ ಗೆದ್ದಂತ ಕಳ್ಳ, ಒಟ್ಟು ಕಳ್ಳನೇ ಸ್ವಲ್ಪ ಜಾಸ್ತಿ ಆಯ್ತು, ಆದ್ರೂ ಒಂದು ಚಪ್ಪಾಳೆ ಹೊಡಿಬೋದು ನೀವು. ಆಮೇಲೆ ಇದು ಏನಕ್ಕೆ, ಕಳ್ತನ ಮಾಡಿದ್ದಕ್ಕ ಅಥವಾ ಅವ್ರು ಹೇಳಿದ್ದಕ್ಕ? ಅವ್ರು ಹೇಳಿದ್ದಕ್ಕೆ, ನಾನು ಕಳ್ತನಕ್ಕೆ ಇಷ್ಟು ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಇವಾಗ ಅಧ್ಯಕ್ಷ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫಸ್ಟ್ ಯಾರು? ಇಡೀ ಟೀಮ್ಗೆ ಒಂದು ಒಂದು ಪ್ರಪೋಸಲ್ ಬಂತು, ಸೊ ಪ್ರೊಡ್ಯೂಸರಿಂದ ಬಂದಿತ್ತು. ಸೊ ಇದು ನಮ್ಮ ಟೀಮ್ಗೆ ಅಪ್ರೋಚ್ ಆದಂಥ ಪ್ರೊಡ್ಯೂಸರ್ ಯಾರು? ಗಂಗಾಧರ್ ಆ್ಯಂಡ್ ಬಸವರಾಜ್ ಅಂತ. ಸೊ ಇದ್ರ ಹಿಂದೆ ಅವರು ಜರಾಸಂಧ ಅಂತ ಅಂತ ಒಂದು ಸಿನಿಮಾ ಮಾಡಿದರು, ದರ್ಶನ್ ಸರ್ ಒಂದು ಸಿನಿಮಾ ಮಾಡಿದರು, ಮೊನ್ನೆ ಚಂದ್ರಲೇಖ ಅಂತ ದೊಡ್ಡ ಹಿಟ್ಟಾದಂಥ ಒಂದು ಸಿನಿಮಾ ಮಾಡಿದರು. ಸೊ ಹೀಗಾಗಿ ರೆಗ್ಯುಲರ್ ಪ್ರೊಡ್ಯೂಸರ್ ಅವರು. ಸೊ ನನಗೆ ಒಂದು ಸ್ವಲ್ಪ ದಿವಸದಿಂದ ಅವರು ಟೆಚ್ಚಲ್ಲಿದ್ದರು, ಈ ಸಿನಿಮಾಗೆ ಅಂತಲ್ಲ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಅನ್ನೋವಂಥದ್ದು. ವಿಕ್ಟ್ರಿ ಅಲ್ಲ, ಜಯಲಲಿತಾ ಶೂಟ್ ಮಾಡ್ತಾಯಿದ್ವಿ ನಾನು. ಸೊ ಆವಾಗ ಒಂದು 2 ಸಲ ಸಿಕ್ಕಿದ್ದು, ಸರ್ ನಿಮ್ಗೆ ಏನಾರು ಹಂಗೆ ಅನ್ಸುತ್ತೆ, ಸರ್ ಏನಾರು ಕತೆ ಸಿಕ್ಕರೆ ಹೇಳಿ ಪರವಾಗಿಲ್ಲ. ಸೊ ನಂದಕಿಶೋರ್ ನನ್ನನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋಂಥದ್ದು ಆಸೆ ಇತ್ತು ಅವರಿಗೆ. ಸರ್ ಇದು ಈ ಥರದ್ದು ಒಂದು ಸಿನಿಮಾ ನೋಡಿದ್ದೀರಾ ಅಂತಂದ್ರೆ, ಹಾಂ ನೋಡಿದ್ದೀನಿ ಸರ್, ಆ ರೈಟ್ಸ್ ನನ್ನ ಹತ್ರ ಇದೆ, ನೀವು ಮಾಡೋದಾದರೆ ನಾವು ಮಾಡೋಣ. ಮತ್ತು ನಂದ ಸರ್, ನಂದನ್ಗೆ ಹೇಳಿದ್ದೀವಿ ಸರ್, ನಂದನ್ನು ನೋಡಿದ್ದಾರೆ, ಅವರು ಓಕೆ ಅಂದಿದ್ದಾರೆ. ಥ್ಯಾಂಕ್ ಗಾಡ್ ಅವ್ನ ಜೊತೆಲೇ ಇದ್ದ, ನಾನು ಶೂಟಿಂಗಲ್ಲಿದ್ದೆ, ಅವಾಗೊಂದ್ಸಲ ನೋಡಿದ್ದೇನಪ್ಪ ನೀನು ಅಂತಂದೆ. ತರುಣ್ ನಂದ. ಸೊ ನಾನು ಅವರ ಟೇಸ್ಟಿನ ಬಗ್ಗೆ, ಸೊ ಅವರ ಜಡ್ಜ್ಮೆಂಟಿನ ಬಗ್ಗೆ 100-120% ನಂಬ್ತೀನಿ ನಾನು. ಸೊ ದೇ ಆರ್ ದಿ ಮಾಸ್ಟರ್ಸ್. ಸೊ ನನ್ನ ಡಿಪಾರ್ಟ್ಮೆಂಟ್ ಆ್ಯಕ್ಟಿಂಗು, ಸೊ ಅವ್ರ ಡಿಪಾರ್ಟ್ಮೆಂಟ್ ಬೇರೆ. ಸೊ ಅವ್ರ ಡಿಪಾರ್ಟ್ಮೆಂಟು ಇದನ್ನು ಡಿಸೈಡ್ ಮಾಡುವಂಥದ್ದಾಗಿರ್ಬೋದು, ಡೈರೆಕ್ಟ್ ಮಾಡ್ಬೋದಂಥದ್ದು. ಸೊ ಇಟ್ ನಾನು ನನ್ನ ನಂಬಿಕೆಯ ಪ್ರಕಾರ ಈ ಮೀಡಿಯಮ್ಮು ಡೈರೆಕ್ಟರ್ ಮೀಡಿಯಮ್. ಸೊ ಇಡೀ ಅದಕ್ಕೆ ನಾವು ಅವ್ರನ್ನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ನಾನು ಫಸ್ಟ್ ಅಂದಿದ್ದೇನು ಗೊತ್ತಾ ಅವ್ರಿಗೆ, ಸರ್ ನಂದಂಗೆ ತೋರಿಸಿದ್ರ ಅಂತ, ನಂದ ನೋಡಿದಾರೆ ಒಪ್ಕೊಂಡೆ ಅಂತ, ಹಾಂ ಸರ್ ಅಂದಿದೆ, ತರುಣ್ಗೆ ತೋರಿಸಿದ್ರೆ ಅವ್ನು ತರುಣ್ ತೋರಿಸ್ ಓಕೆ ಅಂದ್ರ ಅಂತಂದೆ, ಓಕೆ ಅಂತಿದ್ದೆ, ಸರ್ ಮಾಡೋಣ ಸರ್. ಸೊ ಅಲ್ಲಿ ಡಿಸಿಷನ್ ಒಂದು ಫೋನ್ ಕಾಲಲ್ಲಿ ಡಿಸಿಷನ್ ತೊಗೊಂಡಿದ್ದೆ. ನಿಮಗೆ ಇವಾಗ ಚಿತ್ರದಲ್ಲಿ ಸಂಪೂರ್ಣವಾಗಿ ಹಿಟ್ ಆಗಿದೆ, ಎಲ್ಲ ಆಗಿದೆ, ಆದರೂ ಒಬ್ಬ ಕಲಾವಿದನಾಗಿ ಅಷ್ಟು ಸೀನ್ಗಳಲ್ಲಿ ನಿಮಗೆ ಇಷ್ಟವಾದಂಥ ಹಾಡಾಗಿರ್ಬೋದು, ದೃಶ್ಯ ಆಗಿರ್ಬೋದು, ಯಾವುದು ಯಾವುದು ಯಾವ ಸಿನಿಮಾ? ಅಧ್ಯಕ್ಷದಲ್ಲಿ, ಅಧ್ಯಕ್ಷದಲ್ಲಿ ಹಾಡಲ್ಲಾಗಿರ್ಬೋದು. ಹಾಡು ನನಗೆ ಓಪನ್ ಹೇರು ಒಂದು, ಅದಕ್ಕಿಂತ ನನಗೆ ಫೋನು ಇಲ್ಲ ಮೆಸೇಜ್ ಇಲ್ಲ ಅಂತ ಅನ್ನೋವಂಥ ಸಾಂಗು ನನ್ನ ಲಿಸ್ಟಲ್ಲಿ ಫಸ್ಟ್ ಪ್ಲೇಸ್ ಅದಕ್ಕೆ. ಹೌದಾ? ಫೋನು ಇಲ್ಲ ಮೆಸೇಜ್ ಇಲ್ಲ ಅಂತ ಅನ್ನೋವಂಥ ಒಂದು ಸಾಂಗ್. ನನಗೆ ಮೆಲೋಡಿ ಇಷ್ಟ ನನಗೆ ಯೂಶಲಿ, ಸ್ವಲ್ಪ ಅದು ಸ್ವಲ್ಪ
ಸ್ಲೋ ಪಾಯ್ಸನ್ ಅದು, ಬೇಗ ಆ ಮೆಲೋಡಿ ಸಾಂಗ್ಗಳು ಹಿಟ್ ಆಗುವಂಥದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಹಾಗಾಗಿ ಕಣ್ಣಿಗೂ ಕಣ್ಣಿಗೂ ಇಷ್ಟ ಆಗುತ್ತೆ. ಸುಮ್ಮ ಸುಮ್ಮನೆ ಕಾಡ್ತೀಯಲ್ಲೋ ಅಂತ ಅನ್ನೋಂಥ ಸಾಂಗ್ ಕಾಡ್ತೀರ ಬಿಡಿ. ದೀಸ್ ಆರ್ ಮೈ ಫೇವ್ರೇಟ್. ಎಸ್, ಅಧ್ಯಕ್ಷ ಚಿತ್ರದಲ್ಲಿ ಅಧ್ಯಕ್ಷ ಅಧ್ಯಕ್ಷ ಅಂತಿದ್ಯಲ್ಲ, ಅದಕ್ಕೆ ನೀವು ಸ್ಟೆಪ್ ಹಾಕಬೇಕು, ಆ ಹುಡುಗಿಯದ್ ನೋಡಬೇಕು, ಜನಗಳು ನೋಡಬೇಕು. ಓಕೆ, ಪ್ಲೇ. ಕೈನಾಗೆ ಮೈಕ್ ಇಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು.